ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಪಂಗಡಗಳನ್ನು ಹಿಂದುಳಿದ ವರ್ಗಗಳ ಒಬಿಸಿ ಪಟ್ಟಿಯಲ್ಲಿ 3B ಸೇರಿಸಬೇಕು ಎಂದು ಒತ್ತಾಯಿಸಿ ಇಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸದಸ್ಯರು ಇಂದು ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದಾರೆ. ಇಂದು ಜಿಲ್ಲಾ ಘಟಕದ ವತಿಯಿಂದ ಬಸವೇಶ್ವರ ವೃತ್ತದಲ್ಲಿರುವ ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬಳಿಕ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾಡಳಿತ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕೇಂದ್ರ ಸರ್ಕಾರ ಇತರೆ ಹಿಂದುಳಿದ ವರ್ಗಗಳಿಗೆ ಒಬಿಸಿ ಅವಕಾಶ ಕಲ್ಪಿಸಿದೆ. ರಾಜ್ಯದಲ್ಲಿ 60 ವರ್ಷಗಳಿಂದ ಲಿಂಗಾಯತ ಸಮುದಾಯ ಹಿಂದುಳಿದ ಪಟ್ಟಿಯಲ್ಲಿದ್ದರೂ ಕೇಂದ್ರ ಸರ್ಕಾರ ಮಾತ್ರ ಒಬಿಸಿ ಪಟ್ಟಿಗೆ ಸೇರಿಸದೆ ಇರುವುದು ದುರಾದೃಷ್ಟಕರವಾಗಿದೆ. ಈಗಾಗಲೇ ಹಿಂದುಳಿದ ಪಟ್ಟಿಗೆ ಸೇರಿರುವ ಇತರೆ ಸಮುದಾಯಗಳಿಗಿಂತ ನಮ್ಮ ಸಮುದಾಯ ಹಿಂದುಳಿದಿದೆ ಎಂದು ಆಗ್ರಹಿಸಿದ್ದಾರೆ. ಸಮಾಜ ಈವರೆಗೆ ಒಂದು ರೀತಿ ಮೌನವಾಗಿ ತನ್ನ ಕಾಲ ಮೇಲೆ ತಾನು ನಿಂತು ತನ್ನೆಲ್ಲ ಕಷ್ಟ ಮತ್ತು ಸುಖಗಳನ್ನು ತಾನೂ ಬದುಕಿ ಬೇರೆಯವರನ್ನು ಬದುಕು ಕೊಟ್ಟಿರ್ತಕ್ಕಂಥ ಆದರ್ಶ ಸಮಾಜ ಈ ವೀರಶೈವ ಲಿಂಗಾಯತ ಸಮಾಜ. ಈ ಸಮಾಜದ ಆದರ್ಶಗಳು ಇವತ್ತು ಕಾಯಕ ಮತ್ತು ದಾಸೋಹದ ಕಲ್ಪನೆಯನ್ನು ಇಟ್ಕೊಂಡು ಬಂದಿರತಕ್ಕಂಥ ಸಮಾಜ. ಇಂಥ ಸಮಾಜದಲ್ಲಿ ಇವತ್ತು ಆಧುನಿಕ ಭಾರತದಲ್ಲಿ ಏನೊಂದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಲವಾರು ಸೌಲಭ್ಯಗಳೇನಿದ್ದಾವೆ ಆ ಸೌಲಭ್ಯಗಳಿಂದ ವಂಚಿತರಾಗಿರೋದ್ರಿಂದ ಶಿಕ್ಷಣ ಕ್ಷೇತ್ರದಲ್ಲಿ, ಉದ್ಯೋಗದಲ್ಲಿ, ಈ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಭಾಳಷ್ಟು ಬಡವರು, ಆರ್ಥಿಕವಾಗಿ ಅತ್ಯಂತ ಹಿಂದುಳಿದವರು ಇರ್ತಕ್ಕಂಥ ಸಮಾಜದಲ್ಲಿ ಇವತ್ತು ಅವರೆಲ್ಲ ಇವುಗಳಿಂದ ವಂಚಿತರಾಗಿದ್ದಾರೆ. ಅವರಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಇವತ್ತು ನಾವು ಮಠಾಧೀಶರೆಲ್ಲರೂ ಕೂಡಿ ಇವತ್ತು ಈ ಹೋರಾಟಕ್ಕೆ ಬೆಂಬಲಿಸ್ತಾ ಇದ್ದೇವೆ. ಅಖಿಲ ಭಾರತ ವೀರಶೈವ ಮಹಾಸಭೆ ಏನದನ್ನ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ, ಒಬಿಸಿಯನ್ನು ನಾವು ಪಡ್ಕೊಳ್ಳೇಬೇಕು. ಕೇಂದ್ರ ಸರ್ಕಾರ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಒಡೆದು ಹೋಗುವುದಕ್ಕಿಂತ ಈ ಸಮಾಜಕ್ಕೆ ಒಟ್ಟಾರೆಯಾಗಿ ಇಡೀ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಒಳಪಂಗಡಗಳನ್ನು ಸೇರಿಸಿಕೊಂಡು ಒಬಿಸಿ ಸೌಲಭ್ಯವನ್ನು ಕೊಟ್ಟರೆ ಆಗ ಈ ಸಮಾಜ ಸದೃಢವಾಗಿ ತಾನೂ ಬದುಕಿ ಎದ್ದು ನಿಂತು ಬೇರೆಯವರಿಗೂ ಕೂಡ ಇದು ಈ ಒಂದು ಸೌಲಭ್ಯವನ್ನು ಅವರಿಗೆ ದೊರಕಿಸಿಕೊಡುವಲ್ಲಿ ನೆಮ್ಮದಿಯ ಒಂದು ಶಾಂತಿಯ ತೋಟ ಅಂತ ಏನು ಕರ್ನಾಟಕಕ್ಕೆ ಕರಿತೀವಿ ಆ ಶಾಂತಿಯ ತೋಟವನ್ನು ನಿರ್ಮಿಸುವಲ್ಲಿ ಮೊದಲಿನಿಂದಲೂ ಬಹು ಮುಖ್ಯವಾದ ಪಾತ್ರವನ್ನು ವಹಿಸಿರುವುದು ಈ ಸಮಾಜ. ಆ ಸಮಾಜ ಮತ್ತು ಕೂಡ ಇನ್ನಷ್ಟು ವ್ಯಾಪಕವಾಗಿ ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಂಡು ಈ ಸಮಾಜ ಸದೃಢವಾಗಿ ಇಡೀ ರಾಜ್ಯವನ್ನು ಮತ್ತು ಸರ್ವಾಂಗ ಸುಂದರವಾಗಿ ಮಾಡಲಿಕ್ಕೆ, ಭಾರತವನ್ನು ಸಶಕ್ತವಾಗಿಸಲಿಕ್ಕೆ ಸನ್ನದ್ಧವಾಗ್ತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರ ಮಾನ್ಯತೆಯನ್ನು ನೀಡಿ ಬಹುಬೇಗನೆ ಒಬಿಸಿ ಮಾನ್ಯತೆಯನ್ನು ನಮಗೆ ನೀಡಬೇಕು. 900 ವರ್ಷಗಳ ಇತಿಹಾಸ ಇರುವಂತಹ ವೀರಶೈವ ಲಿಂಗಾಯತ ಸಮುದಾಯ ಕರ್ನಾಟಕದಲ್ಲಿ ಎಲ್ಲರನ್ನು ಒಳಗೊಂಡು ಅಭಿವೃದ್ಧಿ ಪಥವನ್ನು ಹೇಗೆ ನಡೆಸಬೇಕು ಅನ್ನೋದಕ್ಕೆ ಮಾದರಿಯಾದಂಥ ರೀತಿಯೊಳಗೆ ಇತಿಹಾಸದಲ್ಲಿ ಕಾರ್ಯಚಟುವಟಿಕೆಗಳನ್ನು ಮಾಡಿಕೊಂಡು ಬಂದಿದೆ. ಪ್ರಸ್ತುತ ದಿನಮಾನಗಳಲ್ಲಿ ರಾಜ್ಯ ಸರ್ಕಾರದ ಒಬಿಸಿ ಪಟ್ಟಿಯಲ್ಲಿ ಈ ಸಮುದಾಯದ ಎಲ್ಲ ಒಳಪಂಗಡಗಳಿದ್ದಾವೆ. ಆದರೆ ಕೇಂದ್ರ ಸರ್ಕಾರದ ಒಬಿಸಿ ಪಟ್ಟಿಯಲ್ಲಿ ಈ ಸಮುದಾಯದ ಕೆಲವೇ ಕೆಲವು ಒಳಪಂಗಡಗಳಿದ್ದು
ಉಳಿದಂಥ ಒಳಪಂಗಡಗಳಿಗೆ ನ್ಯಾಯಯುತವಾಗಿ ದೊರಕಬೇಕಾಗಿರ್ತಕ್ಕಂಥ OBC ಸೌಲಭ್ಯಗಳು ದೊರಕ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಮ್ಮ ಸಮುದಾಯದ ಹಲವಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಅವಕಾಶ ವಂಚಿತರಿಗೆ ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ ಮತ್ತು ಕೇಂದ್ರ ಸರ್ಕಾರದ ಸಂಸ್ಥೆಗಳಲ್ಲಿ ಕೆಲಸ ಕಾರ್ಯಗಳು ಮತ್ತು ವಿದ್ಯಾಭ್ಯಾಸದ ಅವಕಾಶಗಳಿಂದ ವಂಚಿತರಾಗ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇಂಥ ಎಲ್ಲ ವಂಚನೆಗಳಿಂದ ಮುಕ್ತವಾಗಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ನಮ್ಮ ಸಮುದಾಯದ ಎಲ್ಲ ಒಳ ಪಂಗಡಗಳಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಮಿತಿಗಳನ್ನು ಹಾಕಿಕೊಳ್ಳದಂತೆ ವೀರಶೈವ ಲಿಂಗಾಯತ ಸಮುದಾಯದಲ್ಲಿರ್ತಕ್ಕಂಥ ಎಲ್ಲ ಒಳ ಪಂಗಡಗಳಿಗೂ ರಾಜ್ಯ ಸರ್ಕಾರ ಕೊಟ್ಟಿರುವ ಹಾಗೆ OBC ಸ್ಥಾನಮಾನವನ್ನು ಕೊಡೋದ್ರ ಮೂಲಕವಾಗಿ ಈ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸಬೇಕು ಅಂಥೇಳಿ ಈ ಮೂಲಕವಾಗಿ ನಾವು ಸಮಾಜ ಬಾಂಧವರು ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಮಠಾಧೀಶರು ರಾಜ್ಯಾದ್ಯಂತ ಸಮುದಾಯದ ಬಾಂಧವರು ಕೇಂದ್ರ ಸರ್ಕಾರವನ್ನು ಮುಖ್ಯಮಂತ್ರಿಗಳ ಮೂಲಕವಾಗಿ ಒತ್ತಾಯಿಸ್ತಾ ಇದ್ದೇವೆ. ದೊಡ್ಡ ದೊಡ್ಡ ಮಹಾಸ್ವಾಮಿ